ಕೆಲವೊಂದ್ಸಲ ನೋಡಿದಾಗ ನಾವು ಹಿರಿಯರನ್ನು ಅಷ್ಟು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅನ್ನಿಸಿದಾಗ ಮನಸ್ಸಿಗೆ ಸ್ವಲ್ಪ ನೋವಾಗುತ್ತೆ. ಹಿರಿಯರಿಗೆ ಹೇಳಬೇಕು ಅನಿಸುತ್ತೆ. ನಾವು ಏನು ಕೊಡ್ಬೋದು ಹಿರಿಯರಿಗೆ ಆ ವಯಸ್ಸಲ್ಲಿ? ನನಗೊಂದು ಘಟನೆ ನೆನಪಾಗುತ್ತೆ. ನನಗೆ ಡಾಕ್ಟರ್ ಕಲಾಂ ತುಂಬ ಹತ್ತಿರವಾಗಿದ್ದವರು. ಒಂದ್ಸಲ ನಾವು ಹೋಗ್ತಿರ್ಬೇಕಾದ್ರೆ ಫ್ಲೈಟಲ್ಲಿ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಬಂದು ಕೂತ್ಕೊಳ್ಳಿ ಪಕ್ಕದಲ್ಲಿ ಅಂತ ಕೂಡ್ಸ್ಕೊಂಡ್ರು. ಕಿಟಕಿ ಪಕ್ಕ ಅವ್ರು ಕೂತಿದ್ದಾರೆ, ಅವ್ರ ಪಕ್ಕ ನಾನು, ಅವ್ರ ಮುಂದೆ ಅವ್ರ ಪ್ರಸಾದ್ ಅಂತ ಅವ್ರ ಸೆಕ್ರೆಟ್ರಿ. ಸಡನ್ನಾಗಿ ಕಲಾಂ ಕೇಳಿದ್ರು ನನಗೆ, ಯು ನೋ ಅಬೌಟ್ ಮೈ ಟೀಚರ್, ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ ಮೈ ಟೀಚರ್. ಅವ್ರು ತಮ್ಮ ಟೀಚರ್ ಬಗ್ಗೆ ಹೇಳ್ತಾರೆ, ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅಂತ, ಅಯ್ಯರ್ ಮಾಸ್ಟರ್, ಅಯ್ಯರ್ ಮಾಸ್ಟರ್ ಅಂತ. ಅವ್ರ ಪ್ರತಿಯೊಂದು ಭಾಷಣದಲ್ಲಿ ಅಯ್ಯರ್ ಮಾಸ್ಟರ್ ಬಗ್ಗೆ ಹೇಳ್ತಾರೆ. ನನಗೆ ಗೊತ್ತು ಅವರೇ ಒಂದು 10 ಸಲ ಹೇಳಿರ್ಬೇಕು ನನಗೆ ಗೊತ್ತಿದೆ. ಆದರೂ ನಾನು ಇಲ್ಲ ನನಗೆ ಗೊತ್ತಿಲ್ಲ ಅಂದೆ. ಓ ಐ ವ್ಯಾ ನಾಟ್ ಟೋಲ್ಡ್ ಯು, ನಿಮ್ಗೆ ಹೇಳಿಲ್ವಾ ಅಂದರು. ಮುಂದೆ ಕೂತಿದ್ನಲ್ಲ ಪ್ರಸಾದ, ನನ್ನ ಕಡೆ ತಿರ್ಕೊಂಡು ದುರ್ಗೊಟ್ಕೊಂಡು ನೋಡ್ದ, ನನ್ನ ಮುಂದೆ 3 ಸಲ ಕೇಳಿದಿರಲ್ರಿ, ಮತ್ತೇನು ಕೇಳಿಲ್ಲ ಅಂತೀರಿ? ನಾ ಇಲ್ಲ ಅಂದೆ. ಮತ್ತೆ ಶುರು ಮಾಡಿದ್ರೆ ಹೇಳೋದಕ್ಕೆ, ಅವ್ರು ಹೇಳಿದಾಗ ಮುಂದೇನು ಹೇಳ್ತಾರೆ ಕೂಡ ಗೊತ್ತಿತ್ತು ನನಗೆ. 8 ಸಲ ಕೇಳಿದ್ದೇನೆ ಅದನ್ನು. ಕೆಳಗೆ ಇಳಿದ್ಮೇಲೆ ಕೇಳಿದ, 8 ಸಲ ಕೇಳ್ತೀರಿ ಅದನ್ನು? ಕೇಳಿದಲ್ಲ, ಮತ್ತೆ ಯಾಕೆ ಇಲ್ಲ ಅಂದ್ರಿ ಅಂತ. ನಾನು ಇವತ್ತಲ್ಲ, ಇನ್ನೂ 10 ಸಲ ಕಲಾಂ ಕೇಳಿದ, ಇನ್ನೂ ಕೇಳಿಲ್ಲ ಅಂತ ಹೇಳ್ತೀನಿ ನಾನು. ಯಾಕೆ ಅಂತ ದಯವಿಟ್ಟು ಗಮನಿಸಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಇದನ್ನು. ನನ್ನ ತಂದೆ 87 ವರ್ಷ ಬದುಕಿದ್ರು. ವಯಸ್ಸಾದ್ಮೇಲೆ ಒಂದು ಹಂತಕ್ಕೆ ಏನಾಗುತ್ತೆ, ಸಿಲೆಕ್ಟಿವ್ ಮೆಮರಿ ಅಂತ ಬರ್ತದೆ. ಬಹಳಷ್ಟು ಮರೆತು ಹೋಗ್ಬಿಡ್ತದೆ, ಕೆಲವು ಮಾತ್ರ ಮರೆಯೋದೇ ಇಲ್ಲ. ಅವನೇ ತಿರ್ಗಾ ಮುರುಗ ಹೇಳ್ತಿರ್ತಾರೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಹೇಳ್ತಿರ್ತಾರೆ. ನಮ್ಮ ತಂದೆ ಸಣ್ಣವರಿದ್ದಾಗ ಒಂದು ಮೋಟರ್ ಸೈಕಲ್ ತೊಗೊಂಡಿದ್ರಂತೆ, ಓಡ್ಸೋಕ್ಕೆ ಬರಲ್ಲ, ಅದನ್ನು ಹೇಗೆ ಮನೆಗೆ ತಂದ್ವಿ ಅನ್ನೋದು ಒಂದು ರೊಮ್ಯಾಂಟಿಕ್ ಸ್ಟೋರಿ ಅದು. ಅದನ್ನು 8 ಸಲ ಹೇಳಿದ್ರೋ ಏನೋ, ನನ್ನ ಮಕ್ಕಳಿಗಿಬ್ಬರಿಗೂ ಸಾಕಾಗಿ ಹೋಗಿರಬೇಕು. ನಮ್ಮಪ್ಪ ಮೋಟರ್ ಸೈಕಲ್ ಅಂದ ತಕ್ಷಣ, ಅಜ್ಜ ನಾ ಬರ್ತೀವಿ ಅಣ್ಣ ಅಂತ ಹೋಗ್ತಿದ್ರು. ನಾನು ಮಾತ್ರ ನಮ್ಮ ತಂದೆ ಒಬ್ಬರೇ ಕೂತ್ಕೊಂಡಾಗ ಹೋಗಿ, ಅಣ್ಣ ನೀ ಮೋಟರ್ ಸೈಕಲ್ ತೊಗೊಂಡಿದ್ದೆ ಅಂತ, ಹೌದಾ, ನಿನಗೆ ಹೇಳಿಲ್ಲನೋ, ಹೇಳ್ತೀನಿ ಕೊಡು ಅನ್ನೋರು. ಮತ್ತೆಲ್ಲ ಹೇಳ್ತಿದ್ರು. ಒಂದ್ಸಲ ನನ್ನ ಮಗ ಕೇಳಿದ, ಅಪ್ಪ ನಾವೇ 1000 ಸಲ ಕೇಳಿರಬೇಕು, ನೀ ಇನ್ನೂ ಜಾಸ್ತಿ ಕೇಳಿರಬೇಕು, ಯಾಕೆ ತಿರ್ಗಾ ಮುರುಗಾ ಕೇಳ್ತೀಯಾ ಅಂತ. ಕಲಾಂ ಅವರಿಗೆ ನಮ್ಮ ತಂದೆ ಹೇಳಿದ ಒಂದೇ ಮಾತು, ನಾನು ದಯವಿಟ್ಟು ಹಿರಿಯರು ಹಳೆ ಘಟನೆ ನೆನೆಸ್ಕೊಂಡು ಹೇಳ್ತಿರ್ತಾರಲ್ಲ, ಅವ್ರ ಕಣ್ಣು ಗಮನಿಸಿ, ಆವಾಗ ಏನು ಉತ್ಸಾಹ ಇದೆ ಕಣ್ಣಲ್ಲಿ ಹೇಳಬೇಕಾದ್ರೆ. ನೀವು ಅವ್ರಿಗೆ ಏನು ಕೊಟ್ಟಿರಿ ಈ ವಯಸ್ಸಲ್ಲಿ, ಏನು ಕೊಡೋಕ್ಕಾಗತ್ತೆ? ಆ ನೆನೆಸ್ಕೊಳ್ಳೋಕ್ಕೊಂದು ಅವಕಾಶ ಕೊಡಬೇಡವಾ? ಆ ಜೀವನದ ಸುಮಧುರ ನೆನಪುಗಳಿದ್ದಾವಲ್ಲ, ಕಣ್ಣಲ್ಲಿ ತುಂಬಿ ಬರ್ತದೆ, ಕಣ್ಣು ಒದ್ದೆ ಆಗಿರುತ್ತೆ. ನಿಮ್ಮನ್ನ ದೈಹಿಕವಾಗಿ ಅವ್ರನ್ನ ಆ ವಯಸ್ಸಿಗೆ ಕರ್ಕೊಂಡು ಹೋಗೋಕ್ಕಾಗದ್ರು, ಭಾವನಾತ್ಮಕವಾಗಿ ಆ ವಯಸ್ಸಿಗೆ ಕರ್ಕೊಂಡು ಹೋಗಿದ್ದೀರಿ. ಇದಕ್ಕಿಂತ ದೊಡ್ಡ ಕಾಣಿಕೆ ಇನ್ನೇನು ಕೊಡೋಕ್ಕಾಗತ್ತೆ? ಒಂಚೂರು ತಾಳ್ಮೆ ಬೇಡವಾ ನಮಗೆ? ಅದಕ್ಕೆ ಮಕ್ಕಳುಗಳು, ಅಪ್ಪ ನೀ ಹಳೆ ಕತೆ ಹೇಳ್ಬೇಡ ಅನ್ನಬೇಡಿ, ದಯವಿಟ್ಟು ಹಳೆ ಕತೆ ಇನ್ನೊಂದು ಸಲ ಕೇಳಿ, ಇನ್ನೂ 4 ಸಲ ಕೇಳಿ. ಆ ದೊಡ್ಡ ಕಾಣಿಕೆ ನಿಮ್ಮ ತಂದೆ ತಾಯಿ ಕೊಡುವಂಥದ್ದು. ದಟ್ ಐ ಕೇರ್ ಫಾರ್ ದೆಮ್ ಈಸ್ ಮೋರ್ ಇಂಪಾರ್ಟೆಂಟ್. ಅವ್ರಿಗೋಸ್ಕರ ನಾನು 10 ನಿಮಿಷ ಕೂತ್ಕೊಂಡು ಕೇಳ್ತೀನಿ ಅನ್ನೋದು ಇದೆಯಲ್ಲ, ಆ ಪ್ರೀತಿ ಸಾಕು. ನಾನು ಯಾವಾಗಲೂ ಇದನ್ನು ಸಂಬಂಧ ಮತ್ತು ಸಂಪರ್ಕ ಅಂತ ಕರಿತೇನೆ. ನಾವು ಭಾಳ ಜನ ಹುಡುಗರು, ನಾವೆಲ್ಲ ಸಣ್ಣ ವಯಸ್ಸಿನಾಗಿದ್ದಾಗ ಅಪ್ಪ ಅಮ್ಮನ ಟೇಕನ್ ದೆಮ್ ಫಾರ್ ಗ್ರಾಂಟೆಡ್. ಅಯ್ಯೋ ಬಿಡು, ನಮ್ಮಮ್ಮ ನೋಡ್ಬೇಕು, ಕೆಲಸಕ್ಕೆ ಬಂದ್ಮೇಲೆ ಅವ್ ಹೆಂಡ್ತೀನಿ ಕೇಳೋದು, ಅಮ್ಮನ ಊಟ ಆಯ್ತಾ, ಮಲ್ಕೊಂಡ್ಲ, ಏನು ಸೆಕ್ರೆಟ್ರಿ ನಮ್ಮ. ಒಂದು ದಿವಸ ನಿಮ್ಮ ಅಧಿಕಾರ ಬಿಡಿ, ನಿಮ್ಮ ಅಂತಸ್ತು, ನಿಮ್ಮ ಅಧಿಕಾರ ಸ್ಥಾನ ಎಲ್ಲ ಬಿಡಿ, ಅಮ್ಮನ ಪಕ್ಕ ಹೋಗಿ ಕೂತ್ಕೊಳ್ಳಿ, ಕೈ ಹಿಡ್ಕೊಳ್ಳಿ. ಅಮ್ಮ ಸಣ್ಣಂದಿರ್ದು ಎಷ್ಟು ಚೆನ್ನಾಗಿತ್ತಲ್ವಾ, ನೀ ಕೈ ತೂತು ಹಾಕ್ತಿದ್ದೆ ನೆನಪಿದೆಯಾ ಅಂತ ಹಳೆ ನೆನಪುಗಳನ್ನು ತಗೊಂಬನ್ನಿ, ತಾಜಾ ಮಾಡಿ ಕೈ ಹಿಡಿದು ಮಾತಾಡಿದಾಗ ಆ ದಣದ ಕಣ್ಣುಗಳಲ್ಲಿ ನೀರು ಒಸರೋದು ಕಾಣಿಸುತ್ತೆ. ಅದು ಸಂಬಂಧ ಕಟ್ಟುವಂಥ ಕೆಲಸ. ಸಂಪರ್ಕ ಅಂದರೆ ಟೆಲಿಫೋನ್, ಅದು ನಿಮ್ಮ ಫ್ರಿಜ್ ಕೆಟ್ಟು ಹೋಗಿದೆ, ಫೋನ್ ಮಾಡಿದ್ರೆ ನಾಳೆ ಬರ್ತೀವಿ ಅಂತಾರೆ, ಅದು ಸಂಪರ್ಕ. ಅದು ಮನೆಯಲ್ಲೂ ಸಂಪರ್ಕ ಆಗೋದು ಬೇಡ. ಈಗ ಹಂಗೆ ಆಗಿದೆ ನಮ್ಮ ಜೀವನ. ಅಣ್ಣ ತಮ್ಮ ಒಂದೇ ಊರಲ್ಲಿರ್ತಾರೆ, ಅಣ್ಣ ಫೋನ್ ಮಾಡಿದ್ದೇನೋ, ಏನಪ್ಪ ಒಂದು 6 ತಿಂಗಳಿಂದ ಫೋನ್ ಮಾಡಿದ್ದ, ಸಂಪರ್ಕ ಅದು ಸಂಬಂಧ ಆಗಲಿಲ್ಲ. ನಾನು ಸಂಪರ್ಕಗಳನ್ನು ಸಂಬಂಧ ಮಾಡ್ಕೋಬೇಕು. ಬಿಡಿ ತಂದೆ ತಾಯಿ ಬಿಡಿ, ಹೆಂಡತಿ ಹತ್ರ ಕೂತ್ಕೊಂಡು 8 ಸಲ ಮಾತಾಡಿದ್ದೀರಿ, ಪಕ್ಕದಲ್ಲಿ ಕೂತ್ಕೊಳ್ಳಿ, ಟಿ ವಿ ಸೀರಿಯಲ್ ಆಫ್ ಮಾಡಿ, ಒಂದು ಸ್ವಲ್ಪ ಕೈ ಹಿಡ್ಕೊಂಡು 20 ವರ್ಷ ಹೆಂಗೆ ಬದುಕಿದ್ವಲ್ಲ ನಾವು, ಕಷ್ಟ ಸುಖ ಎಲ್ಲನೂ ಹೋಗಿ ಬಂದಿವಲ್ಲ, ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು ಅಂತ ಗಟ್ಟಿ ಕೈ ಹಿಡ್ಕೊಳ್ಳಿ. ಇಬ್ಬರು ಕಣ್ಣಲ್ಲೂ ಒಂದು ಸ್ವಲ್ಪ ಒದ್ದೆ ಆಗತ್ತೆ, ಅದು ಸಂಬಂಧ ಬೆಳೆಸ್ಕೊಳ್ಳೋ ರೀತಿ. ಇವತ್ತು ನಾನು ಹೇಳೋದು ಹಣ್ಣೆಲೆಗೆ ಚಿಗುರೆಲೆ ಹೇಳಬೇಕಾದದ್ದು ಇದು. ಚಿಗುರೆಲೆ ಸ್ವಲ್ಪ ಸಮಯ ಕೊಡಬೇಕು, ಸ್ವಲ್ಪ ಪ್ರೀತಿ ಕೊಡಬೇಕು, ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಬೇಕು.